ಕರ್ನಾಟಕ ಟಿವಿಗೆ ಸ್ವಾಗತ. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯಬೇಕು. ಅದಾದ ಬಳಿಕ ನೀವು ವ್ಯಾಯಾಮ ಮಾಡಿದ ಮೇಲೆ ಟೀ ಕಾಫಿ ಕುಡಿಯುವ ಬದಲು ನಾವೆಂದು ಹೇಳುವ ಮೂರು ರೀತಿಯ ಜ್ಯೂಸ್ನಲ್ಲಿ ಯಾವುದಾದರೂ ಒಂದು ಜ್ಯೂಸ್ ಕುಡಿದರೂ ಸಾಕು, ನಿಮ್ಮ ದೇಹದಲ್ಲಿ ಚೈತನ್ಯವನ್ನು ತುಂಬುತ್ತದೆ ಈ ಜ್ಯೂಸ್. ಹಾಗಾದರೆ ಮೂರು ರೀತಿಯ ಎನರ್ಜಿ ಬೂಸ್ಟರ್ ಜ್ಯೂಸ್ಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದು ಬೀಟ್ರೂಟ್ ಜ್ಯೂಸ್. 2 ಕ್ಯಾರೆಟ್, 1 ಬೀಟ್ರೂಟ್, 1 ಸೇಬುಹಣ್ಣು, ಚಿಕ್ಕ ತುಂಡು ಹಸಿ ಶುಂಠಿ, ಇವಿಷ್ಟು ಈ ಜ್ಯೂಸ್ ಮಾಡೋಕ್ಕೆ ಬೇಕಾದ ಸಾಮಗ್ರಿ. ಕ್ಯಾರೆಟ್, ಬೀಟ್ರೂಟ್ ಮತ್ತು ಸೇಬುವನ್ನು ಚಿಕ್ಕದಾಗಿ ಕತ್ತರಿಸಿ ಶುಂಠಿಯೊಂದಿಗೆ ಜ್ಯೂಸರ್ ಜಾರ್ಗೆ ಹಾಕಿರಿ. ಇದಕ್ಕೆ ಬೇಕಾದರೆ ನೀವು ಪುದೀನ ಎಲೆ ಹಾಕಬಹುದು. ಈಗ ಈ ಪೇಸ್ಟನ್ನು ಒಂದು ಬಟ್ಟೆಯ ಮೂಲಕ ಗಾಳಿಸಿ ಜ್ಯೂಸ್ ತೆಗೀರಿ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ನೆನಪಿರಲಿ, ಇದಕ್ಕೆ ನೀವು ಉಪ್ಪು, ಸಕ್ಕರೆ, ಚಾಟ್ ಮಸಾಲೆ ಪೌಡರ್ ಏನೂ ಹಾಕಬಾರದು ಮತ್ತು ಶುಗರ್ ಇದ್ದವರು ಈ ಜ್ಯೂಸ್ ಕುಡಿಯಬಾರದು. ಎರಡನೆಯ ಜ್ಯೂಸ್ ಗ್ರೀನ್ ಜ್ಯೂಸ್. 1 ಸೌತೆಕಾಯಿ, 1 ಆ್ಯಪಲ್, 1 ಬೌಲ್ ಪಾಲಕ್, 1/2 ಬೌಲ್ ಪುದೀನ ಎಲೆ, ಚಿಕ್ಕ ತುಂಡು ಹಸಿ ಶುಂಠಿ, ಇವಿಷ್ಟು ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿ. ಈ ಎಲ್ಲ ತರಕಾರಿ, ಹಣ್ಣು ಮತ್ತು ಸೊಪ್ಪನ್ನು ಜ್ಯೂಸರ್ಗೆ ಹಾಕಿ ಜ್ಯೂಸ್ ತಯಾರಿಸಿ ಬಟ್ಟೆಯ ಮೂಲಕ ಜ್ಯೂಸ್ ಗಾಳಿಸಿ. ಈಗ ಜ್ಯೂಸ್ಗೆ 1 ಸ್ಪೂನ್ ನಿಂಬೆ ರಸ ಸೇರಿಸಿ. ಮೂರನೆಯದು ಕ್ಯಾರೆಟ್ ಜ್ಯೂಸ್. 1 ಕ್ಯಾರೆಟ್, 1 ಆರೆಂಜ್, 1 ಚಿಕ್ಕ ಬೌಲ್ ಪಪ್ಪಾಯಿ, ಚಿಕ್ಕ ತುಂಡು ಹಸಿ ಶುಂಠಿ, ಇವಿಷ್ಟು ಈ ಜ್ಯೂಸ್ ಮಾಡಲು ಬೇಕಾಗುವ ಸಾಮಗ್ರಿ. ಮೊದಲನೆಯದಾಗಿ ಕಿತ್ತಳೆ ಹಣ್ಣಿನ ಬೀಜವನ್ನು ತೆಗೀರಿ. ಈಗ ಕಿತ್ತಳೆ, ಕ್ಯಾರೆಟ್, ಪಪ್ಪಾಯಿ, ಹಸಿ ಶುಂಠಿಯನ್ನು ಜ್ಯೂಸರ್ ಜಾರ್ಗೆ ಹಾಕಿ ಜ್ಯೂಸ್ ತಯಾರಿಸಿ ಕುಡಿಯಿರಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.